ಮುಖ್ಯಮಂತ್ರಿಗಳ ವಿರುದ್ಧ ಈಗ FIR ದಾಖಲಾಗಿದೆ ಮೈಸೂರಿನ ಲೋಕಾಯುಕ್ತದಲ್ಲಿ. ದೂರುದಾರ ಸ್ನೇಹಮಹಿ ಕೃಷ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೇಲಾಧಿಕಾರಿಗಳ ಒತ್ತಡ ಬಂದಿದೆ, ಅದಕ್ಕೆ FIR ಆಗಿದೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ನುವಂಥ ಮಾತನ್ನ ಆಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಸಾಮಾನ್ಯ ಪ್ರಜೆ ಸಿಎಂ ವಿರುದ್ಧ ಹೋರಾಟ ಮಾಡಿ ಶಿಕ್ಷೆ ಕೊಡಿಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. FIR ದಾಖಲಾದರೂ ಲೋಕಾಯುಕ್ತ SP ಉದೇಶ್ ಅವರ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ಈ ಪ್ರಕರಣವನ್ನ CBIಗೆ ಕೊಡಿಸಿಯೇ ಕೊಡಿಸ್ತೀನಿ ಅನ್ನುವಂತಹ ಶಪಥವನ್ನ ಮಾಡಿದಂಗಿದೆ. ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ಕೊಡಲಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಬಹಳ ನಾಟಕ ಆಡ್ತಿದ್ರು ನಾನು. ಹೀಗಾಗಿ ಇವತ್ತು ಬೆಳಗ್ಗೆ ಮಾಧ್ಯಮದ ಮುಂದೆ ಸ್ವಲ್ಪ ತೀವ್ರ ಇದಾಗಿ ಮಾತಾಡಿದೆ. ಸೊ ಬಹುಶಃ ಈ ಕಾರಣದಿಂದ ಮೇಲಾಧಿಕಾರಿಗಳವರಿಗೆ ಒತ್ತಡ ಬಂದಿರಬೇಕು. ಸೊ ಈ ಕಾರಣದಿಂದ ಈಗ FIR ದಾಖಲು ಮಾಡಿದರೆ ಸೊ ನಮ್ಮ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಂತಾಗಿದೆ. ಖಂಡಿತವಲ್ಲ ಸರ್, ಸಮಾಧಾನ. ಈಗ ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ಸೊ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಒಬ್ಬ ಜನಸಾಮಾನ್ಯ ಕೂಡ ಹೋರಾಟ ಮಾಡಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆಯಾಗಿದೆ. ಸೊ ಇದು ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ನಾವು ಈ ದೇಶದ ನಾಗರಿಕರಾಗಿ ಈ ದೇಶದಲ್ಲಿ ಇಂಥ ಸಿದ್ದರಾಮಯ್ಯನವರಂಥ ಭ್ರಷ್ಟ ರಾಜಕಾರಣಿ ಮಾಡುವಂಥ ಅಕ್ರಮಗಳನ್ನ ಅನ್ಯಾಯಗಳನ್ನ ತಡಿಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಅವರು FIR ದಾಖಲು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳೋದಂತ ಖಚಿತ. ಯಾಕೆಂದರೆ ಅವರು ಪ್ರಾಮಾಣಿಕವಾಗಿ ನ್ಯಾಯಾಲಯದ ಆದೇಶಕ್ಕೆ ಪೂರಕವಾಗಿ ಮಾಡಿಲ್ಲ. ಸೊ ನಮ್ಮ ಒಂದು ಮಾತಿನ ಇದಕ್ಕೆ ಬಹುಶಃ ಮೇಲಾಧಿಕಾರಿಗಳ ಒತ್ತಡಕ್ಕೆ ಅವ್ರು ಒಳಗಾಗಿದ್ದಾರೆ. ಅದು ಇದುವರೆಗೂ ಅವ್ರಿಗೇನು ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಅವ್ರಿಗೆ ಶಿಕ್ಷೆ ಕೊಡಿಸೋದು ಖಚಿತ.